ಇನ್ನು ಮಂತ್ರಾಲಯದಲ್ಲಿ ರಾಯರ 347ನೇ ಆರಾಧನೆ, ಗುರುಗಳ ಬೃಂದಾವನಕ್ಕೆ ವಿಶೇಷ ಪಂಚಾಮೃತ ಅಭಿಷೇಕ, ಮಠಕ್ಕೆ ಹರಿದು ಬರ್ತಿದೆ ಭಕ್ತ ಸಾಗರ. ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ 347ನೇ ಆರಾಧನೆಯ ಸಂಭ್ರಮ ಮನೆ ಮಾಡಿದೆ. ಇವತ್ತು ಪೂರ್ವಾರಾಧನೆ ನಡೆಯಲಿದ್ದು ಮಠಕ್ಕೆ ಭಕ್ತರ ದಂಡೆ ಹರಿದು ಬರ್ತಿದೆ. ಪೂರ್ವಾರಾಧನೆ ಅಂಗವಾಗಿ ರಾಯರ ಬೃಂದಾವನಕ್ಕೆ ವಿಶೇಷ ಪಂಚಾಮೃತ ಅಭಿಷೇಕ ನೆರವೇರಿತು. ಮಠದ ಆವರಣದಲ್ಲಿ ಪಲ್ಲಕ್ಕಿ ಉತ್ಸವ ಸಹ ನೆರವೇರಿತು. ಇನ್ನು ಕೆಲವೇ ಕ್ಷಣದಲ್ಲಿ ಶ್ರೀ ಮಠದ ಪೀಠಾಧಿಪತಿ ಸುಭದೇಂದ್ರ ತೀರ್ಥರು ಪಂಚಾಮೃತ ಅಭಿಷೇಕವನ್ನು ನಡೆಸಲಿದ್ದಾರೆ. ಇದಾದ ಬಳಿಕ ಹೂವಿನ ಅಲಂಕಾರ ಹಾಗೂ ವಿಶೇಷ ಪೂಜೆಯನ್ನು ನೆರವೇರಿಸಲಿದ್ದಾರೆ. ರಾಯರ ಬೃಂದಾವನವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತರು ಸಾಲುಗಟ್ಟಿ ನಿಂತಿದ್ದಾರೆ. ಇವತ್ತು ಸಂಜೆ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ನಟರಾಗಿರುವಂತಹ ಶಿವರಾಮ ಅವರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಎಸ್, ಆರಾಧನೆಯ ಸಂಭ್ರಮದಲ್ಲಿ ನೀವು ಕೂಡ ಪಾಲ್ಗೊಂಡಿದ್ದೀರಿ. ಪ್ರತಿ ವರ್ಷ ಈ ಆರಾಧನೆಯ ಸಂದರ್ಭದಲ್ಲಿ ನೀವು ಪಾಲ್ಗೊಳ್ತೀರಾ? ಹೇಗೆ, ಯಾವ್ಯಾವ ಸೇವೆಗಳನ್ನು ನೀವು ಮಾಡ್ತೀರಿ ಅಲ್ಲಿ? ಅದು ಗುರು ರಾಘವೇಂದ್ರ ಸ್ವಾಮಿಗಳು ನನ್ನ ಮೇಲಿಟ್ಟಿರೋ ಕರುಣೆ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಆಸ್ತಿಕ ಸಹೃದಯ ಆಸ್ತಿಕ ಬಂಧುಗಳಿಗೆ ನಾನು ತಿಳಿಯಪಡಿಸೋದು ಇಷ್ಟೇನೆ. ಯಾಕೆಂದರೆ ಈ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅನ್ನೋದು ವರ್ಷೇ ವರ್ಷ ನಡೀತಾ ಇರೋ ಹಾಗೇನೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಉತ್ಸಾಹದಿಂದ ಜನಗಳು ನಾನಾ ಕಡೆಯಿಂದ, ಇದು ಇಷ್ಟೇ ಸೀಮಿತ ಇಲ್ಲ, ಇದು ಕರ್ನಾಟಕದವರು, ಆಂಧ್ರದವರು, ತಮಿಳ್ನವರು ಹಾಗೆ ಅಂತಲ್ಲ, ಇಡೀ ಪ್ರಪಂಚದಾದ್ಯಂತ ಜನಗಳು ಇಲ್ಲಿ ಬಂದು ಸೇರ್ತಾರೆ ಆರಾಧನೆ ಮಹೋತ್ಸವಕ್ಕೆ ನೋಡೋದಕ್ಕೆ. ಅದು ಕಣ್ಣು ಮನಗಳಿಗೆ ಒಂದು ಹರ್ಷ ತರುತ್ತೆ, ಅದು ನೋಡೋದೇ ಒಂದು ಆನಂದ. ಆ ಭಾಗ್ಯ ಸಿಕ್ಕೋದೇ ನಮಗೆ ಬಹಳ ಕಷ್ಟ ಪ್ರಯಾಸವಾದಂಥ ಒಂದು ಕೆಲಸ. ಎಲ್ಲ ಶ್ರಮಗಳನ್ನು ಅನುಭವಿಸಿಕೊಂಡು ಇಲ್ಲಿ ಮಂತ್ರಾಲಯಕ್ಕೆ ಬಂದು ರಾಯರ ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಂಡ್ರೆ ಎಲ್ಲವನ್ನು ಮರೆತು ನಿರಾಳವಾಗಿ ಒಂದು ಶುದ್ಧ ಮನಸ್ಸಿನಿಂದ ರಾಯರ ಕೃಪೆಗೆ ಪಾತ್ರರಾಗುವಂತಹದ್ದು ನಾವು ಕಣ್ಣಾರೆ ನೋಡ್ತೀವಿ. ಆತ್ಮೀಯರೇ, ರಾಯರು ನಮಗೆ ಯಾವ ರೀತಿ ಮಾಡ್ತಾರೆ ಅಂತ ಅದ ಬಹಳ ಇಲ್ಲಿ ಒಂದು ಯಾವ ರೀತಿಯಾದಂಥ ಜಾತಿ ಭೇದ ಮತಗಳು ಏನೂ ಇಲ್ಲ, ಮೇಲು ಕೀಳು ಅನ್ನೋ ಒಂದು ಭೇದ ಭಾವನೆಗಳಿಲ್ಲ, ಎಲ್ಲರೂ ಒಂದೇ ಅಂತ ನೋಡೋದು ಮಂತ್ರಾಲಯದ ರಾಯರ ಸ್ವಭಾವ ಇದು. ಯಾಕೆಂದರೆ ಎಲ್ಲರೂ ಬಂದು ರಾಯರ ಕೃಪೆಗೆ ಪಾತ್ರರಾಗ್ತಾರೆ. ರಾಯರು ಮುಖ್ಯವಾಗಿ ಬಡವ ಬಲ್ಲಿದವರಿಗೆ, ಏನೂ ಇಲ್ಲದವರಿಗೆ ಕರುಣೆ ತೋರಿಸೋದು ನಾವು ಬೇಕಾದಷ್ಟು ಸಂದರ್ಭಗಳಲ್ಲಿ, ಬೇಕಾದಷ್ಟು ಘಟನೆಗಳಲ್ಲಿ ನಾವು ನೋಡಿದ್ದೀವಿ, ನಮ್ಮ ಗೋಚರ ಆಗಿದೆ. ಯಾಕೆ ಇರೋರು ರಾಯರ ಸೇವೆ ಮಾಡ್ತಾರೆ, ಅವ್ರಿಗೆ ಕೊಡ್ತಾರೆ, ಇಲ್ಲದೇ ಇರೋರಿಗೆ ರಾಯರು ಅದನ್ನು ತಿರುಗಿಸಿಕೊಡ್ತಾರೆ. ರಾಯರು ನಿಸ್ವಾರ್ಥದಿಂದ, ಯಾರು ತನ್ನನ್ನು ಭಕ್ತಿ ಒಂದು ಶುದ್ಧ ಮನಸ್ಸಿನಿಂದ ನಂಬಿಕೆ ಇಟ್ಟು, ನಂಬಿಕೆ ಇರಬೇಕು ರಾಯರಲ್ಲಿ, ನಂಬಿಕೆ ಇಟ್ಟು ಯಾರು ಪ್ರಾರ್ಥನೆ ಮಾಡ್ತಾರೆ, ರಾಯರನ್ನ ಆರಾಧಿಸ್ತಾರೆ, ರಾಯರ ಕೃಪಾಕಟಾಕ್ಷಕ್ಕೆ ಪಾತ್ರರಾಗ್ತಾರೆ, ಅವರಿಗೆ ಆ ಗುರು ರಾಘವೇಂದ್ರ ಸ್ವಾಮಿ ಎಲ್ಲ ವಿಧವಾದಂಥ ಅಂದರೆ ಯಾವಾಗ ಏನು ಯಾವ ಸಂದರ್ಭದಲ್ಲಿ ಕೊಡಬೇಕು ಅನ್ನೋದು ರಾಯರಿಗೆ ಗೊತ್ತಿದೆ. ಅತಿಯಾಗಿ ಯಾವುದು ಸಿಕ್ಕಬಾರ್ದು ಮನುಷ್ಯನಿಗೆ, ಅತಿಯಾಗಿ ಯಾವುದು ಸಿಕ್ಕಿದ್ರೂ ಅದನ್ನು ದುರುಪಯೋಗ ಪಡ್ಕೊಳ್ಳೋದೇ ಹೆಚ್ಚು. ಹಾಗಾಗಿ ಏನು ಬೇಕು ಯಾವಾಗ ಬೇಕು ಅನ್ನೋದು ರಾಯರಿಗೆ ಗೊತ್ತಿದೆ. ಯಾಕೆಂದರೆ ನಾವು ರಾಯರಿಗೆ ಮಾಡೋದೆಲ್ಲ ಗೋಚರ ಅದು, ಆದರೆ ರಾಯರು ನಮಗೆ ಮಾಡೋದು ಅಗೋಚರ ಅದು. ದೈವಂ ಮಾನುಷ ರೂಪೇಣ ಅಂತ ಹೇಳಿದಾಗೆ ಮನುಷ್ಯ ರೂಪದಲ್ಲೇ ರಾಯರು ಬಂದು ಯಾರಿಗೆ ಏನು ಮಾಡಬೇಕೋ ಅದನ್ನು ಮಾಡ್ತಾರೆ. ಆ ಒಂದು ಶಕ್ತಿ, ಆ ಒಂದು ಪ್ರತಿಭೆ ರಾಯರಲ್ಲಿದೆ, ಮಂತ್ರಾಲಯದಲ್ಲಿದೆ. ನಾವು ಸಾಮಾನ್ಯವಾಗಿ ಭಾವೈಕ್ಯತೆ ಅಂತ ಹೇಳ್ತೀವಿ, ಅಂದರೆ ಎಲ್ಲರೂ ಒಂದಾಗಿ ಅಂತ ಹೇಳ್ತೀವಿ. ಭಾವೈಕ್ಯತೆ ಅಂದರೆ ಎಲ್ಲರೂ ಒಂದಾಗೋದು ಅಂತ. ಮಂತ್ರಾಲಯ ಆ ಭಾವೈಕ್ಯತೆಯ ಸಂಕೇತ ಅಂತ ನಾವು ಹೇಳ್ಬೋದು.
ಹೇಗೆ ಅಂದರೆ ಗುರು ಸಾರ್ವಭೌಮನಾದಂಥ ರಾಘವೇಂದ್ರ ಗುರುಗಳು ಅವರು ಜನ್ಮ ಎತ್ತಿದ್ದು ಕುಂಭಕೋಣದ ಹತ್ರ ಅಂದರೆ ತಮಿಳ್ನಾಡಲ್ಲಿ ಸೇರಿದಂಥ ಒಂದು ಹಳ್ಳಿನಲ್ಲಿ. ಆದರೆ ರಾಯರು ಎಲ್ಲ ಸಂಚಾರ ಮಾಡಿಕೊಂಡು ಜೀವನದ ಎಲ್ಲ ಹಂತಗಳನ್ನು ಮುಗಿಸ್ಕೊಂಡು ತಪಸ್ವಿಯಾಗಿ ವಿದ್ವಾಂಸರಾಗಿ ಪ್ರಚೋದಕರಾಗಿ ಎಲ್ಲವನ್ನೂ ಮಾಡಿಕೊಂಡು ಬಂದು ಅವರ ಸಜೀವವಾದಂಥ ಬೃಂದಾವನ ಇರೋದು ಮಂತ್ರಾಲಯ. ಮಂತ್ರಾಲಯ ಇರೋದು ಆಂಧ್ರ ಪ್ರದೇಶದಲ್ಲಿ. ಇಲ್ಲಿಯ ಆಡಳಿತ ಇಂದಿನ ಗುರುಗಳು ಸುಬುಧೇಂದ್ರ ತೀರ್ಥ ಸ್ವಾಮಿಗಳು ಇವರೆಲ್ಲ ಮೈಸೂರಿನ ನಂಜನಗೂಡಿಗೆ ಸಂಬಂಧಪಟ್ಟವರು. ಯಾಕೆಂದರೆ ಯಾರು ಗುರುಗಳಾಗಿ ಬರ್ತಾರೋ ಅವರು ಆ ಗೌತಮ ಗೋತ್ರದವರೇ ಆಗಬೇಕು ಅಂತ ಒಂದು ಶಿಸ್ತು ಇದೆ. ಹಾಗಾಗಿ ನಾವೇನು ನೋಡ್ತೀವಪ್ಪ ಅಂದರೆ ನನ್ನ ಒಂದು ಸಣ್ಣ ಒಂದು ಅಭಿಪ್ರಾಯಕ್ಕೆ ಸಿಕ್ಕಿದ್ದೇನು ಅಂದರೆ ಈ ಗುರುಗಳ ಒಂದು ಕಾರ್ಯ ಚಟುವಟಿಕೆಗಳನ್ನ ನಾವು ಗಮನಿಸಿದ್ರೆ ವರ್ಷ ವರ್ಷ ಅಭಿವೃದ್ಧಿ ಅಂತೂ ಆಗ್ತಾನೆ ಇದೆ. ನನಗನ್ಸುತ್ತೆ ಇಷ್ಟು ದೊಡ್ಡ ಪ್ರಾಕಾರ ಈ ಗುರು ದೇವಸ್ಥಾನದ ಒಳಗಡೆ ಬಂದ ಮೇಲೆ ಇಷ್ಟು ದೊಡ್ಡ ವಿಶಾಲವಾದ ಪ್ರಾಕಾರ ಹೇಗಪ್ಪ ಇತ್ತು ಎಲ್ಲಿತ್ತು ಅಂತ ನನಗನ್ಸುತ್ತೆ. ಮೊದಲು ಚಿಕ್ಕದಾಗಿತ್ತು ಸಂಕುಚಿತವಾಗಿ, ವಿಶಾಲವಾಗಿ ಆಗಿದೆ ಇವಾಗ. ಅದು ಈ ಸಲ ನೋಡೋದಕ್ಕೆ ನಮ್ಮ ರಾಯರ ಹೆಬ್ಬಾಗಿಲು ಏನಿದೆ ಅದು ಬೆಳ್ಳಿನಲ್ಲಿ ಮಾಡಿಸಿದ್ದಾರೆ. ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೇನೆ ಕೂಡ, ಎಷ್ಟು ಗಂಭೀರವಾಗಿ ಆ ರಾಯರ ಎಲ್ಲ ಏನು ಬೇಕಾದರೂ ಮಾಡ್ತಾರೆ. ಇವಾಗ ರಾಯರದು ಏನು ಚಿನ್ನದ ರಥ ಇದೆ, ಬೆಳ್ಳಿ ರಥ ಇದೆ, ಇದೆಲ್ಲ ಏನಿದೆ ಅಂದರೆ ಜನಗಳಿಗೆ ಸಂತೋಷ ಪಡಿಸೋದಕ್ಕೆ ಹೊರತು ರಾಯರ ಅಪೇಕ್ಷಕನ್ನ ಚಿನ್ನದ ಲೇಪದ ಗೋಪುರ ಇದೆ ಮುಂದ್ಗಡೆ ಅಲ್ಲಿಗೆ ಆಗಮಿಸ್ತಾರೆ. ಹಾಗೆ ಆ ಒಂದು ಕೆಲಸದಲ್ಲಿ ಸೇವೆಯನ್ನ ಮಾಡೋದು ಪುಣ್ಯದ ಕೆಲಸ ಅಂತ ಹೇಳ್ತಾ ಇದ್ದೀರಿ ನೀವು. ಧನ್ಯವಾದಗಳು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ ಶಿವರಾಮ್ ಅವರೇ.